ರಾಜ್ಯದ ಉನ್ನತ ಶಿಕ್ಷಣ ಸಚಿವನಿಗೆ ಶಿಕ್ಷಣವೇ ಇಲ್ಲ ಅಂತ ಅಶ್ವತ್ಥನಾರಾಯಣ ವಿರುದ್ಧ ಕೈ ನಾಯಕರು ಒಬ್ಬೊಬ್ಬರಾಗಿ ಈಗ ವಾಗ್ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಭಾಷೆ ಬಳಕೆಗೂ ಮೊದಲು ವಿವೇಕ ಇರಬೇಕು, ತಾಳ್ಮೆ ಇರಬೇಕು ಅಂತ ಮಾಂಡ್ಯದಲ್ಲಿ ಮಾಜಿ ಸಚಿವ ನರೇಂದ್ರ ಸ್ವಾಮಿಯವರು ಆಗ್ರಹವನ್ನ ಮಾಡಿದ್ದಾರೆ. ಅವರ ಹೇಳಿಕೆಯನ್ನ ಹಿಂಪಡೆದುಕೊಳ್ಳಬೇಕು, ರಾಜ್ಯದ ಜನರ ಬಳಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಮಾಜಿ ಸಚಿವ ನರೇಂದ್ರ ಸ್ವಾಮಿಯವರು ಆಗ್ರಹವನ್ನ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಹೇಡಿಗಳಾಗಿ ಕೂತಿಲ್ಲ, ಸಿದ್ದು ಅಲ್ಲ. ನಮ್ಮ ಕಾರ್ಯಕರ್ತರನ್ನ ಮುಟ್ಟಿ ನೋಡಿ, ಇನ್ನೊಮ್ಮೆ ಇಂತಹ ದುಸ್ಸಾಹಸಕ್ಕೆ ಹಾಕಬೇಡಿ ಅಂತ ಅಶ್ವಥ್ ನಾರಾಯಣ್ಗೆ ನರೇಂದ್ರ ಸ್ವಾಮಿಯವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವನಿಗೆ ಶಿಕ್ಷಣ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡೋದ್ರ ಜೊತೆಗೆ ಭಾಷೆ ಬಳಕೆ ಮಾಡೋದಕ್ಕೆ ಮೊದಲು ಕನಿಷ್ಠ ಶಿಕ್ಷಣ ಸಚಿವರಾದರೂ ವಿವೇಚನೆ. ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ತಾಳ್ಮೆಯಿಂದ ವಿರೋಧ ಪಕ್ಷವನ್ನ ಹೇಗೆ ನಡೆಸಿಕೊಬೇಕು ಅನ್ನೋದನ್ನ ಕಲಿಯಿರಿ. ನೀವು ಬಳಸಿರತಕ್ಕಂತ ಭಾಷೆ ಇದೆಯಲ್ಲ, ಸಿದ್ದರಾಮಯ್ಯನವರನ್ನ ಹೊಡೆದಾಕ್ತೀವಿ ಅಂತ ಅವರನ್ನ ಬೇಡ. ನಮ್ಮ ಕಟ್ಟಕಡೆ ಕಾರ್ಯಕರ್ತನ ಮುಟ್ ನೋಡಿ ಗೊತ್ತಾಗುತ್ತೆ. ಕಾಂಗ್ರೆಸ್ಗರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಕ್ರಿಯೆಯಲ್ಲಿ ಈ ದೇಶ ರಕ್ಷಣೆ ಮಾಡತಕ್ಕಂತ ಜಾಗದಲ್ಲಿ ಹೇಡಿಗಳ ಕೂತಿಲ್ಲ. ಧರ್ಮದ ಹೆಸರಿನಲ್ಲಿ, ಜಾತಿಗಳ ಹೆಸರಿನಲ್ಲಿ ಈ ದೇಶವನ್ನ ಚಿತ್ರ ಮಾಡೋದಕ್ಕೆ ಕಾಂಗ್ರೆಸ್ ಅವಕಾಶ ಕೊಡೋದಿಲ್ಲ. ನಿಮ್ಮ ಭ್ರಮೆ ಏನಾದರೂ ಇದ್ರೆ ಮಂಡ್ಯದಲ್ಲಿ ಬಂದು ವೀರಾವೇಶದ ಭಾಷಣ ಮಾಡಿಬಿಟ್ರೆ ನಾನು ಮಂಡ್ಯ ಸ್ಟೈಲ್ ಆಗುತ್ತೆ ಅಂತಾರೆ, ಸಾಧ್ಯ ಇಲ್ಲ. ಮಂಡ್ಯ ಮಣ್ಣಿನ ಗುಣ ಮೈಗೆ ಊಡಬೇಕಾದ್ರೆ ಇಲ್ಲಿ ಹುಟ್ಟಿದವ್ರಿಗೆ ಮಾತ್ರ ತಾಕತ್ ಇರತಕ್ಕಂಥದ್ದು. ಸ್ಪಷ್ಟವಾಗಿ ಹೇಳ್ತೀನಿ, ಇನ್ನೊಮ್ಮೆ ಈ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಮೊದಲು ನೀವು ನಿಜವಾಗ್ಲೂ ಸಂಸ್ಕಾರವಂತರು, ಸುಸಂಸ್ಕೃತರು ಅನ್ನೋದಾದರೆ ನೀವು ಕೊಟ್ಟಿರತಕ್ಕಂಥ ಹೇಳಿಕೆಯನ್ನು ಹಿಂಪಡೆದು ರಾಜ್ಯದ ಜನರನ್ನ ಕ್ಷಮೆ ಯಾಚಿಸ್ಬೇಕು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.